ಹಲೋ ಎವ್ರಿವನ್, ದಿಸ್ ಇಸ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬೇಸಿಕ್ ಇಂಗ್ಲಿಷ್ ಲೆಸನ್ 3.2. ಯಾಕೆ ಅಂತ ಹೇಳಿದ್ರೆ, ಲೆಸನ್ 3 ಅಲ್ಲಿ ಬ್ಲೆಂಡಿಂಗ್ ಅಂತ ಇದೆ. ಸೊ ಬ್ಲೆಂಡಿಂಗ್ ಅಲ್ಲೇ ತುಂಬಾ ವೇರಿಯೇಷನ್ಸ್ ಇದೆ. ಸೊ ಹಾಗಾಗಿ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದೊಂದು ಪಾಠಕ್ಕೆ ಒಂದೊಂದು 3.1, 3.2 ಅಂತ ಇದೆ. ಯಾಕೆಂದ್ರೆ ಲೆಸನ್ 3 ಬ್ಲೆಂಡಿಂಗ್ ಅಂತ ಅಂದ್ಮೇಲೆ ಲೆಸನ್ 4 ಅಂತ ಕ್ಲಿಕ್ ಆಗಲ್ಲ, ಅದು ಬ್ಲೆಂಡಿಂಗ್ ಅಲ್ಲೇ ಬರುವಂತದ್ದು. ಹಾಗಾಗಿ ನಾನು ಅದೇ ಬ್ಲೆಂಡಿಂಗ್ ಅಲ್ಲೇ 3.1, 3.2 ಅಂತ ಹಾಕಿದ್ದೀನಿ. ಓಕೆ, ಸೊ ಈಗ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ಅ ಪ್ಲಸ್ ಬ ಆಪ್, ಅ ಪ್ಲಸ್ ಖ ಆಕ್, ಅ ಅನ್ನೋದು ಎ ಅನ್ನೋ ಅಕ್ಷರನ ವೊವೆಲ್ ಅದನ್ನ ತಗೊಂಡು ಅದಕ್ಕೆ ಸುತ್ತ ವ್ಯಂಜನಗಳನ್ನು ಕೂಡಿಸಿದಾಗ ಏನು ಶಬ್ದ ಬರುತ್ತೆ ಅನ್ನೋದನ್ನ ಹೇಳ್ಕೊಟ್ಟಿನಿ. ಎ ಇ ಐ ಒ ಯು ವೊವೆಲ್ಸ್ ಅನ್ನ ನಾವು ತಗೋಬೇಕಾಗುತ್ತಲ್ವಾ. ಸೊ ಹಾಗಾಗಿ ಈ ಹಿಂದಿನ ವಿಡಿಯೋದಲ್ಲಿ 3.1 ಅಲ್ಲಿ ನಾನು ಎ ತಗೊಂಡಿದ್ದೀನಿ, ಈಗ ನಾನು ಎ ತಗೋತೀನಿ. ಓಕೆ, ಸೊ ಎ ಪ್ಲಸ್ ಎ ಪ್ಲಸ್ ಬ ಬರಿತೀನಿ ಅದನ್ನ, ಎ ಪ್ಲಸ್ ಎ ಪ್ಲಸ್ ಪ್ಲಸ್ ಓಕೆ, ಇಲ್ಲಿ ಎ ಪ್ಲಸ್ ಬ ಎ ಪ್ಲಸ್ ಬ ಓಕೆ, ಈ ತರ ಎ ಪ್ಲಸ್ ಬ ಇದೇನಾಗುತ್ತೆ, ಆಬ್, ಎ ಪ್ಲಸ್ ಬ ಆಬ್. ಸೊ ಈ ಪಾಠದಲ್ಲಿ ಇದನ್ನು ನಾನು ಹೇಳ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದ್ರೆ ನಿಮಗೇನು ಅರ್ಥ ಆಗಲ್ಲ, ಅರ್ಧದಲ್ಲೇ ಬಿಟ್ಟೋದ್ರೆ ಏನು ಅರ್ಥ ಆಗಲ್ಲ. ಆಮೇಲೆ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಾಕಷ್ಟು ಶೇರ್ಗಳನ್ನು ಮಾಡಿ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಶೇರ್ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಅವರಿಗೂ ಶೇರ್ ಮಾಡ್ಬೋದು, ಎಲ್ಲರಿಗೂ ಇದರ ಅನುಕೂಲ ಆಗಲಿ. ಹಾಗಾದರೆ ವಿಡಿಯೋಗೆ ಹೋಗೋಣ ಸ್ನೇಹಿತರೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಇಲ್ಲಿ ನೋಡಿ, ಎ ಇದು ಎ ಅಲ್ಲ, ಎ ಪ್ಲಸ್ ಬ ಆಬ್, ಎ ಪ್ಲಸ್ ಬ ಆಬ್. ಆಪ್ಗೆ ಏನು ಉದಾಹರಣೆ, ವೆಬ್, ವೆಬ್ 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 ವೆಬ್ಸೈಟ್. ಓಕೆ, ಉದಾಹರಣೆ ಬೇಡ, ಈಗ ಉದಾಹರಣೆ ಎಲ್ಲ ನಾನು ನೆಕ್ಸ್ಟ್ ಇದೆಲ್ಲ ಸೀರೀಸ್ ಕಂಪ್ಲೀಟ್ ಆದ್ಮೇಲೆ ನಾನು ಉದಾಹರಣೆಗೆ ಹೋಗ್ತೀನಿ. ಈಗ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ ಸ್ನೇಹಿತರೆ, ಯಾಕೆಂದ್ರೆ ನಮ್ಮ ಹತ್ರ ಸಮಯ ಇಲ್ಲ. ನೋಡಿ, ಆಬ್ ಬ್ಲಾಕ್ ಅಲ್ಲಿ ಬರಿಬೇಕು, ಬ್ಲೂ ಎಕ್ ಎ ಪ್ಲಸ್ ಎಕ್ ಎ ಪ್ಲಸ್ ಡ ಎಡ್ ಎ ಪ್ಲಸ್ ಗ ಎಗ್, ಇಲ್ಲೊಂದು ಜಿ ಹಾಕಿದ್ರೆ ಹೊಟ್ಟೆ ಎಗ್. ಓಕೆ, ಆ ಪ್ರೊನೌನ್ಸಿಯೇಷನ್. ಆಲ್ರೈಟ್, ಎ ಪ್ಲಸ್ ಎ ಅದು ಎ ಅಂತ ಬರುತ್ತೆ, ಹಾಗೆ ಎ ಪ್ಲಸ್ ಜಿ ಜ ಎಜ್, ಎ ಪ್ಲಸ್ ಕ್ ಎಕ್, ಎ ಪ್ಲಸ್ ಕ ಎಕ್. ಆಮೇಲೆ ಪ್ಲಸ್ ಎ ಪ್ಲಸ್ ಎ ಬರ್ಬಿಡೋಣ. ನಾನು ಯಾಕೆ ಎರಡು ಕಲರ್ಗಳು ಬರಿತೀನಿ ಅಂತ ಹೇಳಿದ್ರೆ, ಇದೊಂದು ಶಬ್ದ, ಇದೊಂದು ಶಬ್ದ ಅಂತ ಗೊತ್ತಾಗ್ಬೇಕು ಅಂತ. ಓಕೆ, ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಇದು ಎ ಹೇಳ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನೋಡಿ, ನಿಮಗೆ ಅದು ಎ ಅಂತ ಬಂದ್ಬಿಡುತ್ತೆ, ಇದನ್ನ ಎ ಅಂತ ಹೇಳಬೇಕು. ಎ ಎ ಪ್ಲಸ್ ಇದು ಕೈತಲ್ಲ, ಕಾದ್ಮೇಲೆ ಲ್ ಎಲ್ ಲ್ ಎ ಪ್ಲಸ್ ಹ್ಮ್ ಎ ಪ್ಲಸ್ ಹ್ಮ್ ಪ್ಲಸ್
ಇಪ್ ಎ ಪ್ಲಸ್ ಕಾಣಿಸ್ತಿದ್ಯಾ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಇದು ಎ ಅದು ಎ ಯಾವುದು ಎ ಇದು ಶುರು ಆಗುವಂಥದ್ದು ಎ ಇದು ಎ ಎ ನೋಡಿ ಈಗ ಎ ಪ್ಲಸ್ ಲ್ ಎಲ್ ಎ ಪ್ಲಸ್ ಮ್ ಎಂ ಎ ಪ್ಲಸ್ ಮ್ ಎನ್ ಎ ಪ್ಲಸ್ ಪ ಎಪ್ ಎ ಪ್ಲಸ್ ಕ್ಯೂ ಕ್ವ ಎಕ್ ಎ ಪ್ಲಸ್ ಆ ಎರ್ ಎ ಪ್ಲಸ್ ಎಸ್ ರೈಟ್ ನೆಕ್ಸ್ಟ್ ಏನಿದೆ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎಸ್ ವಿ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎಸ್ ಆದ್ಮೇಲೆ ಎ ಪ್ಲಸ್ ವ್ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಝ್ ಇದೇನಾಗುತ್ತೆ ನೋಡಿ ಎ ಪ್ಲಸ್ ಟ್ ಎಟ್ 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 ಅಟ್ ಅಲ್ಲ ಎಟ್ ಎ ಪ್ಲಸ್ ವ್ ev ev e plus u u u athwa uv u barutte e plus x x e plus y a e plus y a e plus z z ಎಲ್ಲ ಆಯ್ತಲ್ಲ ನೋಡಿ ಎ ಪ್ಲಸ್ ಬ ಎಬ್ ಎ ಪ್ಲಸ್ ಕ ಎಕ್ ಎ ಪ್ಲಸ್ ಡ ಎಡ್ ಎ ಪ್ಲಸ್ ಗ ಎಗ್ 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 ಮೂರು ಸಲ ಹೇಳಿದನ ಎ ಪ್ಲಸ್ ನನ್ನ ಜೊತೆ ಹೇಳಿ ನೀವು ಎ ಪ್ಲಸ್ ಎ ಪ್ಲಸ್ ಜ ಎಜ್ ಎ ಪ್ಲಸ್ ಖ ಎಕ್ 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 ಎ ಎ ಪ್ಲಸ್ ಇಲ್ ಎಲ್ ಎ ಪ್ಲಸ್ ಮ್ ಎಂ ಎ ಪ್ಲಸ್ ಎನ್ ಎ ಪ್ಲಸ್ ಎಪ್ ಎ ಪ್ಲಸ್ ಕ್ವ ಅಥವಾ ಕ್ ಎಕ್ ಎ ಪ್ಲಸ್ ಲ್ ಎರ್ ಎ ಪ್ಲಸ್ ಸ್ ಎಸ್ ಎ ಪ್ಲಸ್ ಎಟ್ ಎ ಪ್ಲಸ್ ವ್ ಎವ್ ಎ ಪ್ಲಸ್ ಇದು ಹೀಗೆ ಬರುತ್ತೆ ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಯು ಅಂತ ಬರುತ್ತೆ ಕೆಲವು ಕಡೆ ಉದಾಹರಣೆಗೆ ಫ್ಯೂ ಇಲ್ಲಿ ಯು ಅಂತ ಬರುತ್ತೆ ಸೊ ಇದನ್ನ ಯು ಅಂತಾನು ಓದ್ಬೇಕು ಎ ಪ್ಲಸ್ ಯು ಐ ಐಯು ಫ್ಯೂ ಆತರ ಎ ಪ್ಲಸ್ ಎಕ್ಸ್ ಇದು ನಿಮಗೆ ಕನ್ಫ್ಯೂಸ್ ಆದ್ರೆ ನಾನು ನೆಕ್ಸ್ಟ್ ಇದರಲ್ಲಿ ಪಾಠದಲ್ಲಿ ಹೇಳ್ತೇನೆ ಎ ಪ್ಲಸ್ ಯ ಐ ಐ ಎ ಪ್ಲಸ್ ಝ್ ಎಸ್ ರೈಟ್ ಓಕೆ ಫ್ರೆಂಡ್ಸ್ ಇದು ನೋಡಿ ಬೇಸಿಕ್ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಎಲ್ ಕೆ ಜಿ ಲೆವೆಲ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಎಲ್ ಕೆ ಜಿ ಸ್ಕೂಲ್ ಅಲ್ಲಿ ಇದೇ ತರ ಪಾಠ ಮಾಡೋದು ಮುಂಚೆ ಎಲ್ಲ ಎ ಫಾರ್ ಆಪಲ್ ಆಪಲ್ ಬಿ ಫಾರ್ ಬೋಲ್ ಸಿ ಫಾರ್ ಕ್ಯಾಟ್ ಡಿ ಫಾರ್ ಡಾಗ್ ಅಂತ ಹೇಳ್ತಿದ್ರು ಅದೆಲ್ಲ ಹೋಯ್ತು ಕಾಲ ಈಗ ಈಗೇನಿದ್ರು ಫೋನಿಕ್ಸ್ ಫೋನಿಕ್ಸ್ ಅಂತ ಅಂದ್ರೆ ಇದು ಫೋನಿಕ್ಸ್ ಅಲ್ಲೇ ಬರುವಂತದ್ದು ಬ್ಲೆಂಡಿಂಗ್ ಫೋನಿಕ್ಸ್ ಅಂದ್ರೆ ಈ ಶಬ್ದಗಳು ಇದೆಲ್ಲ ಫೋನಿಕ್ಸ್ ಈ ಶಬ್ದಗಳಿಗೆ ಫೋನಿಕ್ಸ್ ಕೂಡಿಸಿ ಓದೋದಕ್ಕೆ ಬ್ಲೆಂಡಿಂಗ್ ಫೋನಿಕ್ಸ್ ಅಂದ್ರೆ ಇಂಡಿವಿಜುವಲ್ ಆಗಿ ಒಂದೊಂದೇ ಓದೋದಕ್ಕೆ ಫೋನಿಕ್ಸ್ ಅಂತ ಹೇಳ್ತೀವಿ ಕೂಡಿಸಿ ಓದೋದಕ್ಕೆ ಬ್ಲೆಂಡಿಂಗ್ ಇನ್ನೊಂದು ಸಿ ವಿ ಸಿ ಅಂತ ಬರುತ್ತೆ ಅದು ಮೂರು ಅಕ್ಷರಗಳು ಓಕೆ ಸಿ ವಿ ಸಿ ಕಾನ್ಸನೆಂಟ್ ವವಲ್ ಕಾನ್ಸನೆಂಟ್ ಬರುತ್ತೆ ಸಿ ವಿ ಸಿ ಅಂದ್ರೆ ಇಲ್ಲಿ ಮೂರು ಅಕ್ಷರಗಳು ಬರುತ್ತೆ ಉದಾಹರಣೆಗೆ ಪ್ಲಸ್ ಅ ಪ್ಲಸ್
ಇದು ಮೂರು ಅಕ್ಷರಗಳು. ಇದು ಕಾನ್ಸನೆಂಟ್, ಸಿ ಕಾನ್ಸನೆಂಟ್ ವ್ಯಂಜನ, ಎ ವವೆಲ್, ವಿ ಅಲ್ಲ ಬಿ ಕಾನ್ಸನೆಂಟ್. ಸೊ ನೆಕ್ಸ್ಟ್ ಪಾಠ ಬಂದು ಸಿ ಬಿ ಸಿ ಅಂತ. ಸೊ ಅದರಲ್ಲಿ ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಏನಾದರೂ ಸಂದೇಹವಿದ್ದಲ್ಲಿ ಯಾಕೆ ಈ ಥರ ಇದೆ, ಅದು ಸಂದೇಹ ಬರುವಂಥ ಚಾನ್ಸಸ್ ಇಲ್ಲ, ಯಾಕೆಂದ್ರೆ ನಾನು ಕರೆಕ್ಟಾಗಿ ಕ್ಲಿಯರ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದರೂ ಸಂದೇಹವಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆಯೇ ಈ ವಿಡಿಯೋನು ಎಲ್ಲರಿಗೂ ಶೇರ್ ಮಾಡಿ. ನೀವು ಈ ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಬಟನ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.